ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್. ಇವತ್ತು ನಾನು ನಿಮಗೆ ಒಂದು ಹೆಲ್ತ್ ಟಿಪ್ಪನ್ನು ಹೇಳಕ್ಕೆ ಬರ್ತಿದ್ದೀನಿ. ಅದು ಏನಂತ ಅಂದರೆ, ಸಾಮಾನ್ಯವಾಗಿ ನಾವು ಬೇಸಿಗೆಯಲ್ಲಿ ಜಿಮ್ಗೆ ಹೋಗುವವರು ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಲೇಬೇಕು. ಬೇಸಿಗೆಯಲ್ಲಿ ಜಿಮ್ಗೆ ಹೋಗಬೇಕಾದ ಟೈಮ್ನಲ್ಲಿ ನಾವು ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಲ್ಲವನ್ನು ಕೂಡ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ಈ ವಿಡಿಯೋವನ್ನು ವೀಕ್ಷಿಸಿ. ಸಾಮಾನ್ಯವಾಗಿ ಬೇಸಿಗೆಗಾಲ ಅಂತ ಬಂದಾಗ ಒಂದಿಷ್ಟು ಬಿಸಿಲು, ಈ ಬಿಸಿಲಿಗೆ ಹೇಗಪ್ಪ ಆಚೆ ಹೋಗೋದು ಅಂತ ನಮ್ಗೆ ಅನಿಸ್ತಾ ಇರುತ್ತೆ. ಮನೆಯಿಂದ ಆಚೆ ಬಂದಾಗ ಈ ಬಿಸಿಲಿನ ಬೇಗೆಗೆ ನಾವು ಸುಟ್ಟು ಹೋಗ್ತೀವಿ. ಅಷ್ಟೊಂದು ಬಿಸಿಲಿರುತ್ತೆ, ಬೆವರು ಬೆವರು ಬೆವರು, ಎಲ್ಲಿ ಏನೋ ಎಲ್ಲಿ ಹೋಗೋಕ್ಕೂ ಆಗಲ್ಲ ಆ ಥರದ ಸಂದರ್ಭ ಅನ್ನುವಂಥದ್ದು. ಸಾಕಷ್ಟು ನೀರು ಕುಡಿತೀವಿ ನಮ್ಮ ದೇಹಕ್ಕೆ, ಹಾಗೆ ಜಿಮ್ಗೆ ಕೂಡ ನಾವು ಹೋಗ್ತೀವಿ, ವರ್ಕೌಟ್ ಮಾಡ್ತೀವಿ ಅನ್ನುವಂಥದ್ದು. ಹಾಗೆ ಜಿಮ್ಗೆ ನಾವು ಹೋಗಬೇಕಾದ್ರೆ ಯಾವ ರೀತಿಯಾಗಿ ನಮ್ಮನ್ನು ನಾವು ಸೇಫಾಗಿ ನೋಡಿಕೊಳ್ಬೇಕು, ಹಾಗೆ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ಇವತ್ತು ನಿಮಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಬರ್ತೀನಿ. ಹಾಗೆ ಜಿಮ್ಗೆ ಯಾರೆಲ್ಲ ಹೋಗ್ತೀರಾ, ನೀವು ಹೋಗುವವರು ಅಲ್ಲಿ ಸಾಕಷ್ಟು ಮೆಟೀರಿಯಲ್ ಇರುತ್ತೆ, ಅದನ್ನೆಲ್ಲ ನಾವು ಬಳಸಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಅದನ್ನು ಬಳಸೋದಕ್ಕಿಂತ ಮುಂಚಿತವಾಗಿ ಸ್ವಚ್ಛಗೊಳಿಸುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಧೂಳು ಹಿಡಿದಿರುತ್ತೆ, ಹಾಗೆ ಇನ್ನೊಬ್ಬರು ಯೂಸ್ ಮಾಡಿರ್ತಾರೆ, ಇನ್ನೊಬ್ಬರು ಬಳಸಿರ್ತಾರೆ, ಅದನ್ನು ನಾವು ತಗೊಂಡು ನಾವು ಬಳಸಿದರೆ ಅಲ್ಲಿ ಬ್ಯಾಕ್ಟೀರಿಯಾದಿಂದಾಗಿ ಸೋಂಕು ಬರುವಂತಹ ಸಾಧ್ಯತೆ ಇದೆ, ಸ್ಕಿನ್ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅಲ್ಲಿ ಹೋದ ತಕ್ಷಣ ಒಂದು ಸ್ವಲ್ಪ ನೀವೇ ಏನೋ ಒಂದು ಟವಲ್ ಅಥವಾ ಏನೋ ಒಂದು ಚಿಕ್ಕದಾಗಿ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಒಂದು ಟವಲ್ ತೊಗೊಂಡು ಹೋದರೆ ಅದನ್ನು ನೆಕ್ಸ್ಟ್ ಅಲ್ಲಿ ಕ್ಲೀನ್ ಮಾಡಿ ಅಲ್ಲಿರುವಂಥ ವಸ್ತುಗಳನ್ನು ಕ್ಲೀನ್ ಮಾಡಿ ನೆಕ್ಸ್ಟ್ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ಈ ತರಹ ಒಂದು ಜಿಮ್ಗೆ ಹೋಗುವವರು ಇದನ್ನು ಗಂಭೀರವಾಗಿ ತಗೊಳ್ಳಲೇಬೇಕಾಗಿರುವಂಥದ್ದು. ಹಾಗೆ ಇನ್ನೂ ಕೂಡ ಕೆಲವೊಂದು ವಿಚಾರಗಳನ್ನು ನಾವು ಗಮನಿಸಬೇಕು. ಅಲ್ಲಿ ಏನು ಜಿಮ್ಮಲ್ಲಿ ಹೋಗಬೇಕಾದ್ರೆ ನಮಗೆ ಅಲ್ಲಿ ಏನು ಯೋಗ ಮ್ಯಾಟ್ ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ. ನಾವೇ ಹೋಗಿ ತಗೊಂಡು ಹೋದರೆ ನಮ್ಮ ಮನೆಯಿಂದಲೇ ನಾವು ಹೇಗೂ ಕ್ಯಾರಿ ಮಾಡ್ಕೊಂಡು ಹೋದರೆ ಸೇಫ್ ಆಗಿರುತ್ತೆ ಅನ್ನುವಂಥದ್ದು. ಅಲ್ಲಿ ಯಾರು ಬೇರೆಯವರು ಬಳಸಿದ್ದನ್ನು ನಾವು ಬಳಸಿದರೆ ಅಲ್ಲಿ ಕೂಡ ಏನು ಅಲರ್ಜಿಗಳಿರ್ಬೋದು ಎಲ್ಲವೂ ಕೂಡ ಶುರುವಾಗೋದಕ್ಕೆ ಸಾಧ್ಯತೆ ಜಾಸ್ತಿ ಆಗಿರುವಂಥದ್ದು. ಸುತ್ತಮುತ್ತ ಅಂದರೆ ಒಬ್ಬರೇ ಅಲ್ಲ, ಯಾಕಂದರೆ ಏಕಕಾಲದಲ್ಲಿ ಸುಮಾರು ಜನ ಜಿಮ್ಮಲ್ಲಿ ಏನು ವರ್ಕೌಟ್ ಮಾಡ್ತಾ ಇರ್ತಾರೆ. ಆ ಟೈಮ್ನಲ್ಲಿ ಅವರು ಬಳಸಿರುವಂತಹ ಕೆಲವೊಂದು ವಸ್ತುಗಳನ್ನು ಉಪಕರಣಗಳನ್ನು ನಾವು ಕೂಡ ಬಳಸಬೇಕಾಗತ್ತೆ. ಈ ಸಂದರ್ಭದಲ್ಲಿ ಒಂದು ಮುನ್ನೆಚ್ಚರಿಕೆಯನ್ನು ನಾವು ವಹಿಸ್ಕೊಳ್ಳೇಬೇಕಾಗಿರುವಂಥದ್ದು. ಬೆವರಿರುತ್ತೆ, ನಮ್ಮ ದೇಹದಲ್ಲಿ ಬೆವರಿರುತ್ತೆ. ಜಿಮ್ಗೆ ಹೋಗಬೇಕಾದ್ರೆ ನಾವು ಫುಲ್ ಸುಸ್ತಾಗಿರ್ತೀವಿ, ಹಾಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡಬೇಕಾದ್ರೆ ಕೂಡ ನಮ್ಮ ದೇಹದಲ್ಲಿ ಬೆವರಿನ ಅಂಶ ಜಾಸ್ತಿ ಇರುತ್ತೆ. ಏನೋ ಒಂದನ್ನು ಒಂದು ಉಪಕರಣವನ್ನು ನಾವು ಟಚ್ ಮಾಡ್ತೀವಿ, ಆವಾಗ ನಮ್ಮ ಕೈಯಲ್ಲಿದ್ದಂತಹ ಬೆವರು ಅದಕ್ಕೆ ಮುಟ್ಟಿ ಇನ್ನೊಬ್ಬರು ಅದನ್ನು ತಗೊಳ್ತಾರೆ, ಹಾಗಾಗಿ ಇನ್ನೊಬ್ಬರಿಗೆ ಹರಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನುವಂಥದ್ದು. ಅಲರ್ಜಿಗಳು ಶುರುವಾಗುವಂಥದ್ದು ಜಾಸ್ತಿನೇ ಅಂತಲೇ ಹೇಳ್ಬೋದು. ನಮ್ಮದೇ ಆದಂತಹ ವಸ್ತುಗಳನ್ನು ಉಪಕರಣಗಳನ್ನು ನಾವು ಕೆಲವೊಂದು ಚಿಕ್ಕ ಪುಟ್ಟದನ್ನು ತಗೊಂಡು ಹೋಗಲೇಬೇಕು ಅನ್ನುವಂಥದ್ದನ್ನು ಅಲ್ಲಿ ಅಂದರೆ ಅವರು ಕೊಡ್ತಾರೆ ಅಂತ ನಾವು ನಿರೀಕ್ಷೆ ಮಾಡೋದಕ್ಕಿಂತ ನಾವೇ ಹೋಗಬೇಕಾದ್ರೆ ತಗೊಂಡು ಹೋಗಿದ್ರೆ ಬೆಸ್ಟ್ ಅಂತ ಕೆಲವೊಂದು. ಅಂದರೆ ಅಲ್ಲಿ ಏನು ಜಿಮ್ ಮಾಡಬೇಕಾದ್ರೆ ಅವ್ರದ್ದೇ ಆದಂತಹ ಉಪಕರಣಗಳಿರುತ್ತೆ, ಬಟ್ ಅದನ್ನು ಯೂಸ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನಾವು ಬಳಸುವಂಥದ್ದು ಸೂಕ್ತ ಅಂತ. ಸೊ ಹಾಗಾಗಿ ಇದು ಕೂಡ ನಾವು ಗಮನಿಸಲೇಬೇಕು. ಅದಾದ ಬಳಿಕ ಈಗ ಜಿಮ್ನಿಂದ ನಾವು ಮನೆಗೆ ಬರ್ತೀವಿ, ಮನೆಗೆ ಬಂದ ತಕ್ಷಣ ಒಂದು ತಣ್ಣೀರಲ್ಲಿ ಸ್ನಾನ ಮಾಡುವಂಥ ಅಭ್ಯಾಸ ಮಾಡಿಕೊಳ್ಬೇಕು. ಆ ಥರ ಅಭ್ಯಾಸ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನುವಂಥದ್ದು. ಅಥವಾ ಸ್ನಾನ ಉಗುರು ಬೆಚ್ಚಗಿನ ನೀರಲ್ಲಿ ಸ್ನಾನ ಮಾಡಿದರೆ ನಮ್ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ಅದೇ ಬೆವರಲ್ಲಿ ಹೋಗಿ ಹಾಗೇ ಮಲ್ಕೊಳ್ತೀವಿ ಮನೆಯಲ್ಲಿ ಅಂತ ಬಂದಾಗ ಒಂದಿಷ್ಟು ಇರಿಟೇಷನ್ ಅನಿಸುತ್ತೆ, ಮತ್ತು ಅದು ನಮ್ಮ ಹೆಲ್ತ್ಗೇ ಅದು ಏನು ಕೆಟ್ಟದು ಅನ್ನುವಂಥದ್ದು. ಹಾಗಾಗಿ ಫ್ರೆಶ್ ಆಗಿ ಸ್ನಾನ ಮಾಡಿ ಮನೆಗೆ ಹೋದ್ಮೇಲೆ ಸ್ನಾನ ಮಾಡಿ ಫ್ರೆಶ್ ಅಪ್ಪ ಅನ್ನುವಂಥ ಒಂದು ಫೀಲ್ ಮಾಡ್ಬೋದು ಅನ್ನುವಂಥದ್ದು. ಸೊ ಜಿಮ್ಗೆ ಮುಗಿದ ತಕ್ಷಣ ಮನೆಗೆ ಹೋಗಿ ಸ್ನಾನ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಇಲ್ಲದಿದ್ದರೆ ನಾವು ಮನೆಯಲ್ಲಿ ಹೋಗಿ ಬೇರೆ ಬೇರೆ ಏನು ಪ್ರಾಡಕ್ಟ್ಗಳನ್ನು ಮನೆಯಲ್ಲಿ ನಾವು ಟಚ್ ಮಾಡಿದರೆ ಅಲ್ಲಿ ಕೂಡ ಬ್ಯಾಕ್ಟೀರಿಯಾ ಇನ್ನೊಂದು ಕಡೆ ಸ್ಪ್ರೆಡ್ಡಾಗಿ ಅದು ಕೂಡ ಕಿರಿಕಿರಿ ಅಂತ ಅನಿಸುತ್ತೆ. ಸೊ ನಮ್ಮ ಆರೋಗ್ಯಕ್ಕೆ ಕೂಡ ಇದು ಹಾನಿಕಾರಕ ಅನ್ನುವಂಥದ್ದು ಹೇಳಬಹುದು. ಹಾಗೆ ಇನ್ನು ಜಿಮ್ನಲ್ಲಿ ನಾವು ಧರಿಸುವಂತಹ ಬಟ್ಟೆ ತುಂಬಾ ಟೈಟ್ ಆಗಿರುವಂತಹ ಬಟ್ಟೆಗಳನ್ನು ಆದಷ್ಟು ಕಡಿಮೆ ಮಾಡೋಣ. ಯಾಕಂತಂದರೆ ಈಗಿನ ಜನ್ರೇಷನ್ ಯುವಕ ಯುವತಿಯರು ಎಲ್ಲರೂ ಕೂಡ ಯಾವ ಥರ ಇದ್ದಾರೆ ಅಂತ ಅಂದರೆ
ತುಂಬಾನೇ ಟೈಟ್ ಬಟ್ಟೆಗಳನ್ನು ಧರಿಸುವಂಥದ್ದು, ಅಂದರೆ ಇನ್ನೊಬ್ಬರಿಗೆ ಅಟ್ರಾಕ್ಟಿವ್ ಆಗಿ ನಾನು ಕಾಣಬೇಕು, ನನ್ನನ್ನು ಇನ್ನೊಬ್ಬರು ನೋಡಬೇಕು. ಹಾಗೆ ಜಿಮ್ಮಲ್ಲಿ ಕೂಡ ಏನು ಸಾಮಾನ್ಯವಾಗಿ ಸಾಕಷ್ಟು ಜನ ಅದನ್ನೇ ಬಯಸ್ತಾರೆ, ನಾನು ಜಿಮ್ಗೆ ಹೋಗ್ತಿದ್ದೀನಿ ಅನ್ನೋದನ್ನೇ ಇನ್ನೊಬ್ಬರಿಗೆ ತೋರಿಸ್ಕೊಳ್ಳೋದೇ ಒಂದು ಅವರಿಗೆ ಖುಷಿ ಅನಿಸುತ್ತೆ. ಸೊ ಹಾಗಾಗಿ ಅವೆಲ್ಲವನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು, ಅಂದರೆ ಒಂದು ಸ್ವಲ್ಪ ಲೂಸ್ ಆಗಿರುವಂತಹ ಬಟ್ಟೆಗಳನ್ನು ಧರಿಸಿದರೆ ಒಂದು ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು, ಒಂದು ಗಾಳಿ ಆಡೋದಕ್ಕೂ ಕೂಡ ತುಂಬಾ ಒಳ್ಳೆಯದು ಅನ್ನುವಂಥದ್ದು. ಹಾಗೆ ಸ್ಟೈಲ್ಗಾಗಿ ನಾವು ಜಿಮ್ ಬಟ್ಟೆಗಳನ್ನು ಧರಿಸೋದಕ್ಕಿಂತ ಒಂದಿಷ್ಟು ನಮ್ಮ ಕಂಫರ್ಟೇಬಲ್, ಹಾಗೆ ನಮ್ಮ ದೇಹದ ಕ್ಕೆ ಏನೆಲ್ಲ ಪರಿಣಾಮ ಬೀರಬಹುದು ಅನ್ನೋದನ್ನು ಒಂದು ನಿಗಾ ಇಟ್ಟುಕೊಂಡು ನಾವು ಬಟ್ಟೆಗಳನ್ನು ಧರಿಸಬೇಕಾಗಿರುವಂಥದ್ದು. ಸೊ ಸ್ವಲ್ಪ ಸಡಿಲವಾದಂತಹ ಏನು ಬಟ್ಟೆಗಳನ್ನು ನಾವು ಧರಿಸಬಹುದು, ಧರಿಸಬೇಕು ಅನ್ನುವಂಥದ್ದು ಅದು ಕೂಡ ಒಂದು ಹೇಳಬಹುದು. ಇನ್ನು ಸಾಕಷ್ಟು ಜನ ಹುಡುಗಿಯರು, ಸ್ಪೆಷಲ್ ಹುಡುಗರಿಗಿಂತ ಹುಡುಗಿಯರು ಮೇಕಪ್ ಮಾಡಿಕೊಂಡು ಜಿಮ್ಗೆ ಹೋಗ್ತಾರೆ. ಅವೆಲ್ಲ ಅಂದರೆ ಇವೆಲ್ಲ ತುಂಬಾ ತಪ್ಪು ಅಂತ ಅನಿಸುತ್ತೆ, ಯಾಕಂತಂದರೆ ನಮ್ಮ ಆರೋಗ್ಯಕ್ಕೆ ಇದು ತುಂಬಾ ಹಾನಿಕಾರಕ. ಮೇಕಪ್ ಹಚ್ಕೊಂಡು ಹೋಗಬೇಕು ಅಂದರೆ ಮತ್ತೇನಕ್ಕೆ ಜಿಮ್ಗೆ ಹೋಗಬೇಕು ಅನ್ನುವಂಥದ್ದು ಅವಾಯ್ಡ್ ಮಾಡಬೇಕು. ಅಂದರೆ ಒಂದು ಆದಷ್ಟು ಕಡಿಮೆ ಮಾಡಿದರೆ ಒಳ್ಳೆಯದು. ಅಂದರೆ ಮೇಕಪ್ ಹಚ್ಕೊಳ್ಳದೆ ನಾರ್ಮಲಾಗಿ ನಾವು ಮನೇಲಿ ಹೇಗಿರ್ತೀವೋ ಅದೇ ರೀತಿ ಜಿಮ್ಗೆ ಹೋದರೆ, ಯಾಕಂತಂದರೆ ನಮ್ಮ ದೇಹ ಸೌಂದರ್ಯವನ್ನು ನಾವು ಹೆಚ್ಚಿಸ್ಕೊಳ್ಬೇಕು ಅನ್ನುವ ಒಂದು ದೃಷ್ಟಿಯಿಂದ ನಾವು ವರ್ಕೌಟ್ ಮಾಡ್ತೀವಿ, ಜಿಮ್ಗೆ ಹೋಗ್ತೀವಿ, ನಮ್ಮ ದೇಹವನ್ನು ಯಾವ ಥರ ಬೇಕು ಆ ಥರ ನಾವು ರೂಪಿಸ್ಕೊಳ್ತೀವಿ ಅನ್ನುವಂಥದ್ದು, ಆ ಒಂದು ಕಾರಣಕ್ಕಾಗಿ ನಾವು ಜಿಮ್ಗೆ ಹೋಗ್ತೀವಿ. ಹಾಗಾಗಿ ಮೇಕಪ್ ಬಳಸುವಂತಹ ಅಗತ್ಯನೇ ಇಲ್ಲ ಅನ್ನುವಂಥದ್ದು ಹೇಳಬಹುದು. ಹಾಗೆ ಈ ಜಿಮ್ಮಿಂದ ಸಾಕಷ್ಟು ರೀತಿಯಾದಂತಹ ಪ್ರಯೋಜನಗಳನ್ನು ನಾವು ಪಡ್ಕೊಳ್ತಾನೆ ಇರ್ತೀವಿ ಈ ದಿನನಿತ್ಯದ ಬದುಕಲ್ಲಿ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಅಂತೂ ಜಿಮ್ ಅನ್ನುವಂಥದ್ದು ತುಂಬ 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 ಮುಖ್ಯ ಆಗಿದೆ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ. ಹಾಗೆ ನಾವು ದೇಹಕ್ಕೆ ಸೇವಿಸುವಂತಹ ಆಹಾರ ಪದಾರ್ಥಗಳಲ್ಲಿ ತುಂಬಾ ವಿಭಿನ್ನತೆ ಇದೆ, ತುಂಬಾ ಹಾನಿಕಾರಕ ಇರುವಂಥದ್ದು ಸಾಕಷ್ಟು ಅಧ್ಯಯನಗಳ ಮೂಲಕ ತಿಳಿದು ಬಂದಿರುವಂಥದ್ದು. ನಾವು ಅಂದರೆ ಜಂಕ್ ಫುಡ್ಗಳನ್ನು ತಿಂತೀವಿ, ಆಚೆನೇ ಜಾಸ್ತಿ ಫುಡ್ಗಳನ್ನು ಏನು ಆರ್ಡರ್ ಮಾಡ್ಕೊಂಡು ತಿಂತೀವಿ, ಹಾಗೆ ಹೋಗಿ ತಿಂತೀವಿ. ಇವೆಲ್ಲಕ್ಕಿಂತ ನಾವು ಒಂದು ಒಳ್ಳೆ ರೀತಿಯಾದಂಥ ಆಹಾರ ಪದ್ಧತಿಗಳನ್ನ ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಇದರಿಂದಾಗಿ ನಾವು ಪೀಸ್ಫುಲ್ಲಾಗಿ ಬದುಕಬಹುದು, ಹಾಗೆ ಇನ್ನೊಬ್ಬರಿಗೆ ನಾವು ಆದರ್ಶರಾಗಿ ಕೂಡ ಬದುಕಬಹುದು ಅನ್ನುವಂಥದ್ದು. ಸೊ ಆರೋಗ್ಯ ಸಮಸ್ಯೆಗಳು ಸಾಕಷ್ಟು ಕಾಣಿಸ್ಕೊಳ್ಳುತ್ತೆ, ಬ್ಯಾಕ್ಟೀರಿಯಾಗಳಿಂದ ಸೋಂಕು ಜಾಸ್ತಿ ಆಗುವಂಥದ್ದು, ಮಕ್ಕಳಲ್ಲೂ ಕೂಡ ಕೆಲವೊಂದು ಕಾಣಿಸ್ಕೊಳ್ಳುತ್ತೆ ಬ್ಯಾಕ್ಟೀರಿಯಾಗಳಿಂದಾಗಿ ಸೋಂಕು ಏನು ಕಾಣಿಸ್ಕೊಳ್ಳುವಂಥದ್ದು, ಸ್ಕಿನ್ ಇನ್ಫೆಕ್ಷನ್ ಆಗುವಂಥದ್ದು, ಇವೆಲ್ಲವನ್ನು ಕೂಡ ನಾವು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಈ ಒಂದು ಬೇಸಿಗೆಯಲ್ಲಿ ಮುಖ್ಯವಾಗಿ ನಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು. ಸಾಕಷ್ಟು ನೀರು ಕುಡಿಯೋಣ ಅನ್ನುವಂಥದ್ದು, ನೀರು ಕುಡಿದ್ರೆ ಏನು ಸಮಸ್ಯೆ ಇಲ್ಲ. ನೀರಿನ ಅಂಶ ನಮ್ಮ ದೇಹದಲ್ಲಿ ಎಷ್ಟರ ಮಟ್ಟಿಗೆ ಹೆಚ್ಚಾಗುತ್ತೆ ಆ ಒಂದು ಸಮಯದಲ್ಲಿ ನಮ್ಮ ಆರೋಗ್ಯ ಕೂಡ ದುಪ್ಪಟ್ಟಾಗುತ್ತೆ, ಅಂದರೆ ಆರೋಗ್ಯ ಕೂಡ ಇನ್ನೂ ಸುಧಾರಿಸುತ್ತೆ ಅನ್ನುವಂಥದ್ದು. ನೀರು ಅನ್ನುವಂಥದ್ದು ತುಂಬಾ ಅಮೂಲ್ಯ, ಹಾಗೆ ನಮ್ಮ ದೇಹಕ್ಕೆ ಕೂಡ ಅಷ್ಟೇ ಒಳ್ಳೆಯ ರೀತಿಯಾಗಿ ನಮಗೆ ಸಹಕಾರಿಯಾಗುತ್ತೆ ನಮ್ಮ ಆರೋಗ್ಯವಾಗಿರಲು. ಅಂದರೆ ಕೆಲವೊಂದು ರೋಗಗಳಿಂದ ಕೂಡ ನಾವು ದೂರ ಇರ್ಬೋದು. ಒಳ್ಳೊಳ್ಳೆ ತರಕಾರಿಗಳನ್ನು ತಿಂದು, ಫ್ರೂಟ್ಸ್ಗಳನ್ನು ತಿಂದು, ಹಾಗೆ ನೀರನ್ನು ಜಾಸ್ತಿಯಾಗಿ ನಮ್ಮ ದೇಹಕ್ಕೆ ಸೇವಿಸ್ತಾ ಬರೋಣ. ಅಂದು ಈ ಬೇಸಿಗೆಯಲ್ಲಿ ಜಾಸ್ತಿಯಾಗಿ ನಾವು ನೀರು ಕುಡಿಬೇಕಾಗುತ್ತೆ. ನೀರು ಬೇಕು ಅಂತ ಅನಿಸ್ತಾನೇ ಇರುತ್ತೆ ಪ್ರತಿದಿನ ಮನೆಯಿಂದ ಆಚೆ ಬಂದಾಗ. ಯಾವತ್ತೂ ಕೂಡ ಒಂದು ಬ್ಯಾಗಲ್ಲಿ ಒಂದು ಬಾಟಲ್ ನೀರನ್ನು ತೊಗೊಂಡು ಹೋಗಿ ಅನ್ನುವಂಥದ್ದು. ಈಗ ನೀವು ಜಿಮ್ಗೆ ಹೋಗುವಾಗಲೂ ಕೂಡ ಅಷ್ಟೇ, ಅಲ್ಲಿಗೆ ಏನು ವಾಟರ್ ಬಾಟಲ್ ಅದು ಅಂದರೆ ನೀವು ಮನೆಯಲ್ಲೇ ಮನೆಯಿಂದನೇ ಹೋಗುವಾಗ ತೊಗೊಂಡು ಹೋದರೆ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಜಿಮ್ಗೆ ಹೋಗುವವರು ತುಂಬಾ ನಿಗಾ ವಹಿಸ್ಬೇಕಾಗುತ್ತೆ. ಹೆವಿ ವರ್ಕೌಟ್ ಅಂತಲ್ಲ, ಹೆವಿಯಾಗಿ ನಮ್ಮ ದೇಹವನ್ನು ನಾವು ನಮ್ಮ ದೇಹಕ್ಕೆ ನಾವು ಕಷ್ಟ ಕೊಡೋದು ಬೇಡ. ಆದಷ್ಟು ನಿಯಮ ಒಂದು ಒಂದಿಷ್ಟು ನಿಯಮಯುತವಾಗಿ ಅಥವಾ ಒಂದಿಷ್ಟು ಕಡಿಮೆಯಾಗಿ, ಒಂದು ಜಾಸ್ತಿನೂ ಅಲ್ಲ, ನಮ್ಮ ದೇಹಕ್ಕೆ ಜಾಸ್ತಿಯಾಗಿ ಒತ್ತಡ ಕೊಡೋದು ಬೇಡ. ಅಂದರೆ ದೇಹವನ್ನು ಜಾಸ್ತಿಗೆ ದಂಡಿಸೋದಕ್ಕಿಂತ ಒಂದು ಒಂದಿಷ್ಟು ರೂಲ್ಸನ್ನು ಹಾಕ್ಕೊಂಡು ಅಚ್ಚುಕಟ್ಟಾಗಿ ಒಂದು ಕಟ್ಟುನಿಟ್ಟಾಗಿ ನಮ್ಮ ಏನು ಜಿಮ್ಗೆ ಹೋಗಿ ದೇಹವನ್ನು ದಪ್ಪ ಇರೋರು ಸಣ್ಣ ಆಗಬೇಕು ಅನ್ನುವಂಥವ್ರು ಹಾಗೆ ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡ್ತಾ ಇರೋಣ ಅನ್ನುವಂಥದ್ದು. ಸೊ ಹಾಗಾಗಿ ಜಿಮ್ಗೆ ಹೋಗುವವರು, ಇಷ್ಟೆಲ್ಲ ನಾನು ಕೆಲವೊಂದು ವಿಚಾರಗಳನ್ನು ಹೇಳಿದೆ, ಎಲ್ಲವನ್ನ ಕೂಡ ನೀವು ಕೂಡ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಳ್ಳಿ ಅನ್ನುವಂಥದ್ದು. ಇನ್ನೂ ಕೂಡ ಜಾಸ್ತಿಯಾಗಿ ಟಿಪ್ಸ್ ಬೇಕು ಅಂತ ಹೇಳಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.